ಬನ್ನಿ 30 ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಇನ್ನೂ ಕೂಡ ಟಿಕೆಟ್ ಘೋಷಣೆಯಾಗದ ಹಿನ್ನೆಲೆ ಹೈಕಮಾಂಡ್ ಧೋರಣೆಗೆ ಶೆಟ್ಟರ್ ಬೆಂಬಲಿಗರು ಅಸಮಾಧಾನಗೊಂಡಿದ್ದಾರೆ. ಅತೃಪ್ತಗೊಂಡ ಶೆಟ್ಟರ್ನ ಬೆಂಬಲಿಗರು ಸಾಮೂಹಿಕ ರಾಜೀನಾಮೆಯನ್ನು ಘೋಷಿಸಿದ್ದಾರೆ. ಮಹಾನಗರ ಪಾಲಿಕೆಯ 16 ಸದಸ್ಯರು ಹಾಗೂ ವಿವಿಧ ಪದಾಧಿಕಾರಿಗಳು ರಾಜೀನಾಮೆ ಸಲ್ಲಿಸಿದ್ದಾರೆ. ಸತತ 6 ಬಾರಿ ಗೆದ್ದವರಿಗೆ ಅಪಮಾನ ಮಾಡಲಾಗಿದೆ. ಜಗದೀಶ್ ಶೆಟ್ಟರ್ಗೆ ಮೊದಲ ಪಟ್ಟಿಯಲ್ಲೇ ಟಿಕೆಟ್ ಘೋಷಿಸಬೇಕಿತ್ತು. ಎರಡನೆಯ ಪಟ್ಟಿ ಬಂದರೂ ಕೂಡ ಅವರ ಹೆಸರಿಲ್ಲ, ಅವರಿಗೆ ಟಿಕೆಟ್ ಕೊಡಲೇಬೇಕು, ಇಲ್ಲದೇ ಇದ್ದರೆ ನಾವೆಲ್ಲ ಪಕ್ಷದ ವಿರುದ್ಧ ಕೆಲಸ ಮಾಡಬೇಕಾಗುತ್ತೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಶೆಟ್ಟರ್ ಬೆಂಬಲಿಗರ ರಾಜೀನಾಮೆಯನ್ನು ಸಮರ್ಥಿಸಿಕೊಂಡಿದ್ದು ಈ ನಿಟ್ಟಿನಲ್ಲಿ ಪಕ್ಷ ಎಚ್ಚೆತ್ತುಕೊಳ್ಳಬೇಕಿದೆ ಅಂತಿದ್ದಾರೆ. ವೆಲ್ ವಿಶಸ್ ಇಲ್ಲೆಲ್ಲ ಬಂದಿರ್ತಾರ ಅಭಿಮಾನಿಗಳು, ಅವರೆಲ್ಲ ಒಂದು ಜೊತೆ ನಾನು ಸಮಾಲೋಚನೆ ಮಾಡ್ತೀನಿ. ಅವರ ಅಭಿಪ್ರಾಯ ತೆಗೆದುಕೊಂಡು ಇದು ಘೋಷಣೆ ಟಿಕೆಟಿನ ಬಗ್ಗೆ ನಿರ್ಧಾರ ಆಗಲೇ ಇದ್ದರೆ ಮುಂದೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ನಾನು ಮಾಡ್ತೀನಿ. ಅಭಿಮಾನಿಗಳು ಮತ್ತೆ ಎಲ್ಲ ವೆಲ್ ವಿಶಸ್ ಬಂದಿರ್ತಾರೆ, ಅವ್ರದ್ದೆಲ್ಲರೂ ಒಂದು ಸಭೆ ಮಾಡಿಕೊಂಡು ಒಂದು ಅಂತಿಮವಾದಂಥ ಅವರ ಅಭಿಪ್ರಾಯ ತಗೊಂಡು ಅವರ ಒಂದು ಅನಿಸಿಕೆ ಏನದೋ ಎಲ್ಲ ತಿಳ್ಕೊಂಡು ನಾನು ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಏನು ಮಾಡಬೇಕು ಅನ್ನೋಂಥದ್ದು ನಿರ್ಧಾರ. ಇಲ್ಲ ರೀ, ಅವರಿಗೆಲ್ಲ ಫೀಲಿಂಗ್ ಹರ್ಟ್ ಆಗಿದೆ ರೀ ಎಲ್ಲರಿಗೆ. ಆ ಹಿನ್ನೆಲೆಯಲ್ಲಿ ಅವರು ತಮ್ಮ ಭಾವನೆಗಳನ್ನು ಇದು ಸಿಎಂ ಬಸವರಾಜ ಬೊಮ್ಮಾಯಿ ಶಿಗ್ಗಾವಿ ಸವಣೂರು ಕ್ಷೇತ್ರದಿಂದ ಸ್ಪರ್ಧಿಸುವುದಕ್ಕೆ ಇವತ್ತು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಚುನಾವಣೆ ಘೋಷಣೆ ಬಳಿಕ ಮೊದಲ ಬಾರಿಗೆ ಸ್ವಕ್ಷೇತ್ರದ ಅಖಾಡಕ್ಕೆ ಇಳಿಯಲಿರುವ ಅವರು ದಿನವಿಡೀ ಕಾರ್ಯಕರ್ತರೊಂದಿಗೆ ಚರ್ಚೆ ಮಾಡಿದ್ದಾರೆ. ಸತತ 3 ಬಾರಿ ಶಿಗ್ಗಾವಿ ಕ್ಷೇತ್ರದಿಂದ ಗೆದ್ದು ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿರುವಂತಹ ಬೊಮ್ಮಾಯಿ ಇದೀಗ 4ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿತಾ ಇದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಶಿಗ್ಗಾವಿಯ ತಹಶೀಲ್ದಾರ್ ಕಚೇರಿಗೆ ಆಗಮಿಸಿ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಲಕ್ಷ್ಮಣ ಸವದಿ ಕಾಂಗ್ರೆಸ್ ಸೇರಿದ್ದಕ್ಕೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಖುಷಿಯಾಗಿದ್ದಾರೆ. ಮತ್ತೊಮ್ಮೆ ಆಪ್ತ ಮಹೇಶ್ ಕುಮಟಳ್ಳಿಯನ್ನು ಗೆಲ್ಲಿಸುವುದಕ್ಕೆ ರಮೇಶ್ ಜಾರಕಿಹೊಳಿ ಪಣತೊಟ್ಟಿದ್ದಾರೆ. ಅಥಣಿ ಕ್ಷೇತ್ರದ ಬಿಜೆಪಿಯ ಪದಾಧಿಕಾರಿಗಳು ಹಾಗೂ ಬೆಂಬಲಿಗರ ಸಭೆಯಲ್ಲಿ ಮಾತನಾಡಿದ ರಮೇಶ್ ಜಾರಕಿಹೊಳಿ, ಲಕ್ಷ್ಮಣ ಸವದಿ ಪೀಡೆ ತೊಲಗು ಹೋಗಿದೆ, ಪೀಡೆ ತೊಲಗಿದ್ರಿಂದ ನನಗೆ ಸಂತೋಷ ಆಗಿದೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಲಕ್ಷ್ಮಣ ಸವದಿ ಕಾಂಗ್ರೆಸ್ ಸೇರ್ಪಡೆ ವಿಚಾರವಾಗಿ ಸಚಿವೆ ಶಶಿಕಲಾ ಜೊಲ್ಲೆ ಮೊದಲ ಬಾರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಪಕ್ಷ ಬಿಟ್ಟಿರುವುದು ಬೇಜಾರಾಗಿದೆ, ನಮ್ಮ ಪಕ್ಷದಲ್ಲಿ ಅವರಿಗೆ ಡಿಸಿಎಂ ಸ್ಥಾನಮಾನಗಳನ್ನು ಕೊಟ್ಟಿದ್ರು, ಕೆಲವೊಂದಿಷ್ಟು ಕಾರಣಗಳಿಂದ ಸವದಿ ಅವರಿಗೆ ಬೇಜಾರಾಗಿದೆ. ಯಾವುದೇ ಪಕ್ಷದಲ್ಲಿಯೂ ಒಬ್ಬ ವ್ಯಕ್ತಿಗೆ ಆಯಾ ಸಂದರ್ಭಗಳಲ್ಲಿ ಬೇಜಾರಾಗುವ, ಖುಷಿ ನೀಡುವ ಸಂಗತಿಗಳು ನಡೆಯುತ್ತೆ. ಆದರೆ ಸವದಿ ದುಡುಕಿದ್ರ ಅನ್ನೋ ಮನೋಭಾವ ನಮ್ಮನ್ನ ಕಾಡುತ್ತೆ. ಏನೇ ಇದ್ರೂ ಪಕ್ಷ ಅವರ ಕಡೆಗೆ ಗಮನ ಕೊಡ್ತಾ ಇತ್ತು. ರಮೇಶ್ ಜಾರಕಿಹೊಳಿ ಅವರಿಂದ ನನಗೆ ಈ ಪರಿಸ್ಥಿತಿ ಬಂದಿದೆ ಅನ್ನೋ ಸವದಿ ಹೇಳಿಕೆ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ, ಅದರ ಬಗ್ಗೆ ನಾನು ಮಾತನಾಡೋದು ಇಲ್ಲ ಅಂತ ಶಶಿಕಲಾ ಜೊಲ್ಲೆ ಹೇಳಿದ್ದಾರೆ. ಬೇಜಾರಾಗ್ತದೆ. ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ಉಪಮುಖ್ಯಮಂತ್ರಿಯಾಗಿ ಅವರಿಗೆ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದರು. ಕೆಲವೊಂದು ಕಾರಣಾಂತರಗಳಿಂದ ಅವ್ರಿಗೂ ಕೂಡ ಏನೇನೋ ಬೇಜಾರಾಗಿದೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ನಮಗೆ ಕೇಳಿಬಂತು. ಯಾವುದೇ ಪಕ್ಷದಲ್ಲಿ ಯಾವುದೇ ವ್ಯಕ್ತಿಗೆ ಆಯಾ ಸಂದರ್ಭದಲ್ಲಿ ಕೆಲವೊಂದು ಬೇಜಾರಾಗುವಂಥದ್ದು ಮತ್ತು ಖುಷಿ ಕೊಡುವಂಥದ್ದು ಆಗ್ತಾ ಇರ್ತದೆ. ಆದರೆ ಭಾಳಷ್ಟು ದುಡುಕಿ ಲಕ್ಷ್ಮಣ ಸವದಿ ಕಾಂಗ್ರೆಸ್ಗೆ ಸೇರ್ತಾ ಇದ್ದ ಹಾಗೆ ಬೆಳಗಾವಿಯ ಬಿಜೆಪಿ ಅಲರ್ಟ್ ಆಗಿದೆ. ಅಥಣಿ ಕ್ಷೇತ್ರಕ್ಕೆ ರಮೇಶ್ ಜಾರಕಿಹೊಳಿ ಆಗಮಿಸಿ ಮಹೇಶ್ ಕುಮಟಳ್ಳಿಯ ಜೊತೆ ಸಭೆ ನಡೆಸಿದ್ದಾರೆ. ಮೀಟಿಂಗ್ನಲ್ಲಿ ಶ್ರೀಮಂತ್ ಪಾಟೀಲ್ ಪುತ್ರ ಶ್ರೀನಿವಾಸ್ ಪಾಟೀಲ್ ಕೂಡ ಭಾಗಿಯಾಗಿದ್ದರು. ಸಭೆಯಲ್ಲಿ ಲಕ್ಷ್ಮಣ್ ಸವದಿ ಸೋಲಿಸುವ ತಂತ್ರವನ್ನು ರೂಪಿಸಲಾಗ್ತಾ ಇದೆ. ಸಚಿವ ಗೋವಿಂದ ಕಾರಜೋಳ ಪುತ್ರ ಗೋಪಾಲ್ ಕಾರಜೋಳ ಬೆಂಬಲಿಗರು ಬಿಜೆಪಿಯ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ನಾಗಠಾಣ ಮೀಸಲು ಕ್ಷೇತ್ರದ ಬಿಜೆಪಿ ಟಿಕೆಟ್ ಘೋಷಣೆ ಮಾಡದ ಹಿನ್ನೆಲೆ ಗೋಪಾಲ ಕಾರಜೋಳ ಅವರಿಗೆ ಟಿಕೆಟ್ ಘೋಷಿಸುವಂತೆ ಬೆಂಬಲಿಗರು ಆಗ್ರಹಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಬಿಜೆಪಿ ಕಚೇರಿಗೆ ನೂರಾರು ಕಾರ್ಯಕರ್ತರು ಬೆಂಬಲಿಗರು ಮುತ್ತಿಗೆ ಹಾಕಿ ಗೋಪಾಲ ಕಾರಜೋಳರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ. ಬೊಮ್ಮನಹಳ್ಳಿಯಲ್ಲಿ ನಡೆದ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಈ ರಾಜ್ಯದ ದಲಿತರು 75 ವರ್ಷ ಸಹಿಸಿಕೊಂಡಿದ್ದಾರೆ. ಪರಿಶಿಷ್ಟ ಪಂಗಡಕ್ಕೆ ನೀಡಿದ ಶೇಕಡಾ 7ರಷ್ಟು ಮೀಸಲಾತಿ ರದ್ದು ಮಾಡಿದರೆ ಭವಿಷ್ಯ ಕಾಂಗ್ರೆಸ್ಸಿಗರು ನಾಶ ಆಗ್ತಾರೆ ಎಂದಿದ್ದಾರೆ. ಇನ್ನು ಮುಸ್ಲಿಂ ಸಮುದಾಯದ ಮೀಸಲಾತಿ ರದ್ದು ವಿಚಾರ ಕುರಿತು ಮಾತನಾಡಿದ್ದು, ಯಾವುದೇ ವರ್ಗ ಎರಡು ಕಡೆ ಮೀಸಲಾತಿ ವರ್ಗ ಪಡೆಯಲಾಗದು, ಒಂದು ಕಡೆ ಹಿಂದುಳಿದ ವರ್ಗದಲ್ಲಿ ಮತ್ತೊಂದು ಕಡೆ ವಿಶೇಷ ಮೀಸಲಾತಿ, ಈ ದೇಶದ ಬಹುತೇಕ ರಾಜ್ಯಗಳಲ್ಲಿ ಕೊಟ್ಟಿಲ್ಲ, ದಲಿತರಿಗೆ ಕಾಂಗ್ರೆಸ್ ಅನ್ಯಾಯ ಮಾಡಿದೆ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು. ಇಲ್ಲೇ ಮಾಡಲಿ, ಈ ರಾಜ್ಯದ ರೈತ ಈ ರಾಜ್ಯದ ದಲಿತ ಸಹಿಸ್ಕೊಂಡಿರ್ಬೋದು 75 ವರ್ಷಗಳ ಕಾಲ. ಈ ಒಳ ಮೀಸಲಾತಿಯನ್ನು ಪರಿಶಿಷ್ಟ ಪಂಗಡಕ್ಕೆ ಕೊಟ್ಟಂತ 3ರಿಂದ 7% ರದ್ದು ಮಾಡುತ್ತದೆ. ಭವಿಷ್ಯ ಅವರ ನಾಶ ಆವತ್ತಿನ ಪ್ರಾರಂಭ ಆಗ್ತದೆ. ಅದೇ ಯಾವುದೇ ವರ್ಗ ಎರಡು ಕಡೆ ಮೀಸಲಾತಿಯನ್ನು ಪಡೆಯಕ್ಕೆ ಆಗೋದಿಲ್ಲ. ಒಂದು
ಟಿಕೆಟ್ ಸಿಗದ ಕಾರಣ ಅಪ್ಪುಗೌಡ ಪಾಟೀಲ್ ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಗ್ರಾಮದಲ್ಲಿ ಸ್ವಾಭಿಮಾನದ ಸಭೆ ನಡೆಸಿದರು. ಸಭೆಯಲ್ಲಿ ಅಪ್ಪುಗೌಡ ಮಾತನಾಡಿ ಮುಂದಿನ ಎರಡು ದಿನಗಳಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಹೇಳಿದರು. ಇನ್ನು ಬಿಜೆಪಿ ಆಂತರಿಕ ಸಮೀಕ್ಷೆಯಲ್ಲಿ ನನ್ನ ಹೆಸರು ಮುಂಚೂಣಿಯಲ್ಲಿತ್ತು, ನನಗೆ ಮೋಸವಾಗಿದೆ ಅಂತ ಅಸಮಾಧಾನ ಹೊರಹಾಕಿದರು. ಭಾರೀ ಮಳೆಯ ನಡುವೆಯೂ ಕೂಡ ಅಪ್ಪುಗೌಡ ಸಭೆ ನಡೆಸಿದರು. ಈ ವೇಳೆ ಬೇರೆ ಪಕ್ಷದಿಂದ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂತೆ ಬೆಂಬಲಿಗರು, ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ನಾನು ರಾಜಕೀಯದಿಂದ ನಿವೃತ್ತಿಯಾಗಲ್ಲ ಅಂತ ಸುಳ್ಯ ಶಾಸಕ ಅಂಗಾರ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಮುಂದೆ ಪಕ್ಷದ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತೇನೆ ಅಂತ ಅಂಗಾರ ಹೇಳಿಕೆ ಕೊಟ್ಟಿದ್ದಾರೆ. ಹಾವೇರಿಯ ಬ್ಯಾಡಗಿ ಕ್ಷೇತ್ರದಲ್ಲಿ ಬಿಜೆಪಿಗೆ ಬಂಡಾಯದ ಬಿಸಿ ತಟ್ಟಿದೆ. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಸುರೇಶ್ಗೌಡ ಪಾಟೀಲ್ ಬಂಡಾಯ ಎದ್ದಿದ್ದು ಸ್ವತಂತ್ರವಾಗಿ ಸ್ಪರ್ಧಿಸುತ್ತೇನೆ ಅಂತ ಹೇಳಿದ್ದಾರೆ. ತುಮಕೂರಿನ ಎಡೆಯೂರು ಸಿದ್ದಲಿಂಗೇಶ್ವರ ದೇವಸ್ಥಾನದಲ್ಲಿ ಕಾಂಗ್ರೆಸ್ ನಾಯಕ ಡಾ ಜಿ ಪರಮೇಶ್ವರ್, ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಮುಖಾಮುಖಿಯಾಗಿದ್ದರು. ತಮಗೆ ಸನ್ಮಾನಿಸುವುದಕ್ಕೆ ಬಂದ ಶಾಲನ್ನ ವಿಜಯೇಂದ್ರ ಅವರಿಗೆ ಹೊದಿಸಿ ಆಶೀರ್ವಾದ ಮಾಡಿದರು ಪರಮೇಶ್ವರ್. ಈ ವೇಳೆ ಪರಮೇಶ್ವರ್ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದರು ವಿಜಯೇಂದ್ರ. ರೇಣುಕಾಚಾರ್ಯ ಪ್ರಚಾರದ ವೇಳೆ ಮಹಿಳೆಯೊಬ್ಬರು ಹೆಣ್ಣು ಮಕ್ಕಳು ನಿಮಗೆ ಓಟ್ ಹಾಕ್ತಾರೆ ಆದರೆ ಗಂಡು ಮಕ್ಕಳು ಹಾಕಬೇಕಲ್ಲ ಅಂದಿದ್ದಾರೆ. ಮಹಿಳೆಯ ಮಾತಿಗೆ ರೇಣುಕಾಚಾರ್ಯ ಫುಲ್ ಖುಷಿಯಾಗಿದ್ದಾರೆ. ಕೋಲಾರದಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪರ್ಧೆ ವಿಚಾರ ಸಂಬಂಧ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮುನಿಸಿಕೊಂಡಿದ್ದಾರೆ. ಈವರೆಗೂ ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆಗೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿಲ್ಲ. ಕೋಲಾರಕ್ಕೆ ಬೇರೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಇದಕ್ಕೆ ಆಕ್ರೋಶಗೊಂಡ ರಮೇಶ್ ಕುಮಾರ್ ಸಿದ್ದರಾಮಯ್ಯ ಕೋಲಾರದಲ್ಲೇ ನಿಲ್ಲಬೇಕು ಅಂತ ಹಠಕ್ ಬಿದ್ದಿದ್ದಾರೆ. ಸಿದ್ದರಾಮಯ್ಯ ಸ್ಪರ್ಧೆ ಮಾಡದೆ ಹೋದರೆ ವಿಧಾನಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸಲ್ಲ ಅಂತ ತೀರ್ಮಾನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದಿಢೀರ್ ನಿರ್ಧಾರದಿಂದ ಬೆಚ್ಚಿ ಬಿದ್ದಿರುವ ಹೈಕಮಾಂಡ್ ನಾಯಕರು ಇವತ್ತು ಬೆಳಗ್ಗೆ ರಮೇಶ್ ಕುಮಾರ್ ಅವರ ನಿವಾಸಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಭೇಟಿ ನೀಡಿ ಮನವೊಲಿಕೆಯನ್ನು ಕೂಡ ಮಾಡಲಿದ್ದಾರೆ. ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಕಾಂಗ್ರೆಸ್ನ ಟಿಕೆಟ್ ಕಗ್ಗಂಟು ಇನ್ನೂ ಕೂಡ ಬಗೆಹರಿದಿಲ್ಲ. ಗುತ್ತಿಗೆದಾರ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿಗೆ ಟಿಕೆಟ್ ಘೋಷಣೆಯಾಗುವ ಸಾಧ್ಯತೆ ಇದೆ. ಈ ಹಿಂದೆ ಕಮಿಷನ್ ಆರೋಪವನ್ನು ಮುನಿಯಾಲು ತಳ್ಳಿಹಾಕಿದ್ರು. ಶೇಕಡಾ 40% ಕಮಿಷನ್ ಸರ್ಕಾರ ಅಂತ ಕಾಂಗ್ರೆಸ್ ಆರೋಪ ಮಾಡಿತ್ತು. ಬಿಜೆಪಿ ಪರವಾಗಿದ್ದವರಿಗೆ ಟಿಕೆಟ್ ನೀಡಬಾರದು ಅಂತ ಕಾಂಗ್ರೆಸ್ನ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಉಡುಪಿಯಲ್ಲಿ ಕಾರ್ಕಳದ ಟಿಕೆಟ್ ಆಕಾಂಕ್ಷಿ ಮಂಜುನಾಥ ಪೂಜಾರಿ ವಿರೋಧ ವ್ಯಕ್ತಪಡಿಸಿದ್ರು. ಗುತ್ತಿಗೆದಾರ ಸಂತೋಷ್ ಉಡುಪಿಯಲ್ಲಿ ಆತ್ಮಹತ್ಯೆ ಬಳಿಕ ಸರ್ಕಾರದ ಪರ ಮುನಿಯಾಲು ಬ್ಯಾಟಿಂಗ್ ಮಾಡಿದ್ರು. ಸಿಟಿ ರವಿ ವಿರುದ್ಧ ನಕಲಿ ಪೋಸ್ಟ್ ಮಾಡಿದ್ದ ಕಾಂಗ್ರೆಸ್ ಕಾರ್ಯಕರ್ತನನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ನಗರದ ಬಸವನಹಳ್ಳಿಯ ಪೊಲೀಸ್ ಠಾಣೆ ಬಳಿ ಬಿಜೆಪಿ ಕಾರ್ಯಕರ್ತರು ಪೊಲೀಸರ ನಡುವೆ ವಾಕ್ಸಮರ ನಡೆದಿದೆ. ಕಾಂಗ್ರೆಸ್ ಕಾರ್ಯಕರ್ತನನ್ನ ಹೊರಗೆ ಕಳಿಸಿ ಅಂತ ಬಿಜೆಪಿ ಕಾರ್ಯಕರ್ತರು ಹೇಳಿದ್ದಕ್ಕೆ ಮಾತಿನ ಚಕಮಕಿ ನಡೆಯಿತು. ಕಾರ್ಯಕರ್ತನನ್ನ ಪೊಲೀಸರು ತಳ್ಳಿದ್ದಾರೆ ಅಂತ ಬಿಜೆಪಿ ಕಾರ್ಯಕರ್ತರು ಆರೋಪಿಸಿದ್ದಾರೆ. ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಎನ್ ಸಂತೋಷ್ ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿ ಮಾಡಿದ್ರು. ಪದ್ಮನಾಭನಗರ ನಿವಾಸಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದ ಎನ್ ಸಂತೋಷ್ ಜೆಡಿಎಸ್ನಿಂದ ಸ್ಪರ್ಧೆ ಮಾಡುವುದಕ್ಕೆ ಅವಕಾಶ ಕೇಳಿದ್ದಾರೆ. ಹಾಸನದ ಅರಸೀಕೆರೆ ಕ್ಷೇತ್ರದ ಟಿಕೆಟ್ ವಿಚಾರವಾಗಿ ದೇವೇಗೌಡರ ಜೊತೆಗೆ 2 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಆದರೆ ಈಗಾಗಲೇ ಅಶೋಕ್ಗೆ ಟಿಕೆಟ್ ಘೋಷಣೆಯಾಗಿರುವ ಹಿನ್ನೆಲೆ ಇವತ್ತು ದೇವೇಗೌಡರು ಅಂತಿಮ ನಿರ್ಧಾರವನ್ನು ಘೋಷಣೆ ಮಾಡಲಿದ್ದಾರೆ ಅಂತ ಎಚ್ ಡಿ ರೇವಣ್ಣ ಹೇಳಿದ್ದಾರೆ. ಅದೇ ಅಂತಿಮ, ಅವ್ರಿಗೂ ಹೇಳಿದ್ದೀನಿ ನಾವು ಒಟ್ಟಿನಲ್ಲಿ ಇನ್ನು ತೆಗಿಬೇಕು. ಇವನು 15 ವರ್ಷ ದೇವೇಗೌಡರು ಇವನ್ನ ಅನ್ನ ಇವನು ಸಾಕಿದ್ದಕ್ಕೆ ನಾನು ದೇವೇಗೌಡರು ಹುಷಾರಿಲ್ಲಾಂದ್ರೆ ಬಂದು ನೋಡಲ್ವಲ್ರಿ, ಇಂಥ ಒಬ್ಬ ಇವನ್ನ ನನ್ನ ಜೀವನದಲ್ಲಿ ನೋಡಲಿಲ್ಲ. ನಾನಿಬ್ಬರೂ ಕೈ ಬಿಡಲ್ಲ, ನಾನು ಕೂತ್ಕೋತೀನಿ, ಬೆಳಗ್ಗೆ ತೀರ್ಮಾನ ಮಾಡ್ತೀನಿ. ಯಾದಗಿರಿಯಲ್ಲಿ ಡಾಕ್ಟರ್ ಎಬಿ ಮಾಲಕರೆಡ್ಡಿಗೆ ಜೆಡಿಎಸ್ ಟಿಕೆಟ್ ಬಹುತೇಕ ಫಿಕ್ಸ್ ಆಗಿದೆ. ಯಾದಗಿರಿ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಮಾಲಕರೆಡ್ಡಿ ಸ್ಪರ್ಧೆ ಮಾಡುವುದು ಬಹುತೇಕ ನಿಚ್ಚಳವಾಗಿದೆ. ಕಾಂಗ್ರೆಸ್ ಟಿಕೆಟ್ ಕೈತಪ್ಪಿದ ಹಿನ್ನೆಲೆ ಬಂಡಾಯ ಎದ್ದಿದ್ದ ಮಾಲಕರೆಡ್ಡಿ ಜೆಡಿಎಸ್ನತ್ತ ಮುಖ ಮಾಡಿದ್ದಾರೆ. ಈಗಾಗಲೇ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಗೆ ಚರ್ಚೆ ನಡೆಸಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಜೆಡಿಎಸ್ ಅಭ್ಯರ್ಥಿ ಅಂತ ಚರ್ಚೆ ನಡೀತಾ ಇದೆ. ಜೆಡಿಎಸ್ ಮುಖಂಡ ಹಣಮೇಗೌಡ ಬಿದನಕಲ್ ಸೇರಿದಂತೆ 3 ಜೆಡಿಎಸ್ ಟಿಕೆಟ್ ಪಡೆಯುವುದಕ್ಕೆ ತೀವ್ರ ಲಾಬಿ ನಡೆಸಿದ್ದು ಬಂಡಾಯ ಆಗದಂತೆ ತಡೆಯುವ ಯತ್ನ ನಡೀತಾ ಇದೆ. ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಬಿಜೆಪಿಗೆ ರಾಜೀನಾಮೆ ಕೊಟ್ಟಿದ್ದ ಮೂಡಿಗೆರೆ ಶಾಸಕ ಎಂಪಿ ಕುಮಾರಸ್ವಾಮಿ ತೆನೆಪಾಳೆಯ ಸೇರಿದ್ದಾರೆ. ಬೆಂಗಳೂರಿನ ಜೆಪಿ ಭವನದಲ್ಲಿ ಎಚ್ಡಿಕೆ ನೇತೃತ್ವದಲ್ಲಿ ಜೆಡಿಎಸ್ಗೆ ಸೇರಿಕೊಂಡಿದ್ದಾರೆ.
ಇನ್ನು ಜೆಡಿಎಸ್ನ ಎರಡನೇ ಪಟ್ಟಿ ಅಚ್ಚರಿ ಮೂಡಿಸಿದೆ. ವೈಎಸ್ವಿ ದತ್ತಗೆ ಕಡೂರಿನ ಟಿಕೆಟ್ ಕೊಡಲಾಗಿದೆ. ಇನ್ನು ಕೆಲ ದಿನಗಳ ಹಿಂದೆ ಕಾಂಗ್ರೆಸ್ನ ಟಿಕೆಟ್ ಸಿಗದ ಹಿನ್ನೆಲೆ ವೈಎಸ್ವಿ ದತ್ತ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ಮುಂದಾಗಿದ್ರು. ಆದರೆ ಹೆಚ್ಡಿ ದೇವೇಗೌಡರ ಮಾತಿನಂತೆ ಮತ್ತೆ ಜೆಡಿಎಸ್ ಪಕ್ಷಕ್ಕೆ ದತ್ತ ಸೇರ್ಪಡೆಯಾಗಿದ್ದು ಕಡೂರಿನ ಟಿಕೆಟ್ ಸಿಕ್ಕಿದೆ. ಚಿತ್ರದುರ್ಗ ತಾಲೂಕಿನ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಕಾಕಬಾಳು ಗ್ರಾಮಸ್ಥರು ಮತದಾರ ಬಹಿಷ್ಕಾರಕ್ಕೆ ನಿರ್ಧರಿಸಿದ್ದಾರೆ. ಮೂಲಸೌಕರ್ಯ ಕಲ್ಪಿಸದೆ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಕಿಡಿಕಾರಿದ್ದು ರಸ್ತೆ ಚರಂಡಿ ಕುಡಿಯುವ ನೀರಿಗೂ ಕೂಡ ಪರದಾಡುವ ಪರಿಸ್ಥಿತಿ ಇದೆ. ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗುವುದಕ್ಕೆ ಬಸ್ ವ್ಯವಸ್ಥೆ ಇಲ್ಲ. 50ಕ್ಕೂ ಹೆಚ್ಚು ಗುಡಿಸಲು ವಾಸಿಗಳಿದ್ದು ಸೂರು ಕಲ್ಪಿಸುವುದಕ್ಕೆ ಆಗ್ರಹಿಸಿದ್ದಾರೆ. ಡಿಸಿ ಕಚೇರಿಗೆ ಮನವಿ ಪತ್ರ ಸಲ್ಲಿಸಿ ಮತದಾನ ಬಹಿಷ್ಕಾರದ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತದಾನ ಬಹಿಷ್ಕಾರ ಎಂಬ ನಿರ್ಧಾರ ಸುದ್ದಿ ತಿಳಿದು ಅಧಿಕಾರಿಗಳು ದೌಡಾಯಿಸಿ ಚಿತ್ರದುರ್ಗ ಚುನಾವಣಾಧಿಕಾರಿ ಚಂದ್ರಶೇಖರ್ ಸೇರಿದಂತೆ ಹಲವರು ಭೇಟಿ ಕೊಟ್ಟು ಮೂಲ ಸೌಲಭ್ಯ ಒದಗಿಸುವ ಭರವಸೆಯನ್ನು ನೀಡಿದ್ದಾರೆ. ವ್ಯವಸ್ಥೆನೆಲ್ಲ ನೋಡಬೇಕಿದ್ದಾರೆ, ಎಲ್ಲದೂ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ನಾವು ಒಪ್ಪಿಲ್ಲ, ಯಾಕಂದ್ರೆ ಅವರು ಎಲೆಕ್ಷನ್ ಆಗೋ ತನಕ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಆದ್ರೆ ನಾವು ಒಪ್ಪಿಲ್ಲ, ನಮಗೆ ಎಲೆಕ್ಷನ್ ಮಾಡೋದಕ್ಕಿಂತ ಮುಂಚೆನೆ ಅದನ್ನೆಲ್ಲ ಮಾಡಿಕೊಟ್ರೆ ನಾವು ನಮ್ಮೂರಾಗೆ ಚುನಾವಣೆ ನಡೆಯಲಿಕ್ಕೆ ಬಿಡ್ತೇವೆ, ಇಲ್ಲ ಅಂದ್ರೆ ಕಡ್ಡಾಯಗೊಳಿಸ್ತೀವಿ. ನಾವು ಒಬ್ಬರ ಮನೆ ಮುಂದೆ ನಾ ಬಿಡಲ್ಲ, ಇನ್ನೊಬ್ಬರ ಮನೆ ಮುಂದೆ ನಾ ಬಿಡಲ್ಲ ಅಂತ ಹಿಂಗೆ ಹೇಳ್ಕೊಂಡು ಅಲ್ಲೆಲ್ಲೇ ನಿಲ್ಲಿಸಿದ್ದಾರೆ. ಇವನ್ನೆಲ್ಲ ಈ ಕಾಲ್ಗೆರೆ ಗ್ರಾಮ ಪಂಚಾಯತಿ ರಾಮಣ್ಣ ಇವನ್ನ ಯಾವ ಬಂದು ನೋಡ್ತಾನೆ ಪಿಡಿವೋ ಬಂದು ನೋಡಿ ಮು ತಡಿ ಮಾಡ್ತಂತ ಹೋದನ ಮತ್ತೆ ತಿರುಗೇ ನೋಡಲ್ಲ ಆತಂದೆ ಬಾರಿ. ಕೊಪ್ಪಳ ತಾಲೂಕಿನ ಹನುಮನಹಳ್ಳಿಯಲ್ಲಿ ವಿಭಿನ್ನವಾಗಿ ಮತದಾನದ ಜಾಗೃತಿ ಮೂಡಿಸಿದ್ದಾರೆ. ಹನುಮನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳು ಪಾಲಕರಿಗೆ ಪತ್ರ ಬರೆದಿದ್ದಾರೆ. ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ ರತ್ನಂ ಪಾಂಡೆಯ ಸಮ್ಮುಖದಲ್ಲಿ ಪಾಲಕರಿಗೆ ಪತ್ರ ಬರೆದಿದ್ದಾರೆ. ಪೂಜ್ಯ ಅಪ್ಪ ಅಮ್ಮ, ನಿಮ್ಮದೊಂದು ಮತ ನಾಳೆಗೆ ನಮ್ಮ ಭವಿಷ್ಯತ್ತಿಗೆ ಅವಶ್ಯ. ನಮ್ಮ ಏಳಿಗೆಗಾಗಿ ನೀವು ಮತದಾನ ಮಾಡಿ. ಮೇ 10ರಂದು ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪರವಾಗಿ ನೀವು ಮತದಾನ ಮಾಡಿ. ಭವ್ಯ ಭಾರತದ ಭವಿಷ್ಯಕ್ಕಾಗಿ ನಿಮ್ಮ ಮತ ಅವಶ್ಯ. ಎಂತಿ ನಿಮ್ಮ ಮಗ ಎಂದು ಶಾಲಾ ಮಕ್ಕಳು ಮತದಾನದ ಜಾಗೃತಿ ಮೂಡಿಸಿದ್ದಾರೆ. ವೆಲ್ಕಮ್ ಬ್ಯಾಕ್. ಬನ್ನಿ ಇನ್ನುಳಿದ 10 ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೇತುವೆ ಕುಸಿದು 40ಕ್ಕೂ ಹೆಚ್ಚು ಜನರು ಗಾಯಗೊಂಡಿರುವ ಘಟನೆ ಜಮ್ಮು ಕಾಶ್ಮೀರದ ಉದಂಪುರದಲ್ಲಿ ನಡೆದಿದೆ. ಓವರ್ಲೋಡ್ನಿಂದಾಗಿ ಬ್ರಿಡ್ಜ್ ಕುಸಿದಿದೆ ಅಂತ ಹೇಳಲಾಗ್ತಾ ಇದೆ. ಸ್ಥಳಕ್ಕೆ ಭೇಟಿ ನೀಡಿರುವ ಪೊಲೀಸರು ರಕ್ಷಣಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಸ್ಪೀಕರ್ ಪಾಲಿಸಿ ಸ್ಕ್ಯಾಮಿನ ಉರುಳು ಈಗ ದೆಹಲಿಯ ಸಿಎಂ ಅರವಿಂದ್ ಕೇಜ್ರಿವಾಲ್ ಕೊರಳಿಗೂ ಕೂಡ ಸುತ್ತಿಕೊಂಡಿದೆ. ಈಗಾಗಲೇ ಕೇಜ್ರಿವಾಲ್ ಸಂಪುಟದಲ್ಲಿ ಸಚಿವರಾಗಿದ್ದ ಇದ್ದವರು ಸೋ ಜೈಲು ಸೇರಿದ ಬೆನ್ನಲ್ಲೇ ಕೇಜ್ರಿವಾಲ್ಗೂ ಕೂಡ ಸಿಬಿಐ ಸಮನ್ಸ್ ಕೊಟ್ಟಿರುವುದು ಕುತೂಹಲಕ್ಕೆ ಕಾರಣವಾಗಿದೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ಶಾಸಕ ಬಸವರಾಜ ದಡೇಸಗೂರಿಗೆ ಜನಾಧಿಕಾರ ಕೂಗಿದ್ದಾರೆ. ಕನಕಗಿರಿ ತಾಲೂಕಿನ ಗೌರಿಪುರದಲ್ಲಿ ದಡೇಸಗೂರು ಪ್ರಚಾರಕ್ಕೆ ತೆರಳಿದ್ರು. ಈಗ ಮತ ಕೇಳೋದಕ್ಕೆ ಬಂದಿದ್ದೀರಾ ಅಂತ ಶಾಸಕರ ವಾಹನವನ್ನು ತಡೆದು ಧಿಕ್ಕಾರ ಕೂಗಿದ್ದಾರೆ.